ಸಂತೋಷದಿಂದ ಎಂದೇ ಮುಂದೆ ವಿಚಾರಿಸದೆ ನಿನ್ನನ್ನು ಕಟುಕರ ಕೈಗೆ ಮದುವೆ ಮಾಡಿಕೊಂಡು ತಪ್ಪು ಮಾಡಿಬಿಟ್ಟೆ ಅಕ್ಕ. ನಾನು ಎಂತವರ ಮನೆಗೆ ಸತಿಯಾಗಿ ಬದುಕುವುದಕ್ಕಿಂತ ಬಡವರ ಮನೆಯಲ್ಲಿ ಒಂದೇ ಒಂದು ಹತ್ತು ಕಂಜಿ ಕುಡಿದು ಬದುಕಿದರೆ ಮನಸ್ಸಿಗೆ ಎಷ್ಟೋ ನೆಮ್ಮದಿದೆ. ದೊಡ್ಡವರು ಯಾವತ್ತು ಹೇಳುತ್ತಿದ್ದರು ಗಿಡ ನೋಡಿ ಬಳ್ಳಿ ಹಬ್ಬಿಸು ಅಂತ. ಆದರೆ ಅಮ್ಮ ಕಟು ಸತ್ಯ ಕಟು ಸತ್ಯ. ಮನುಷ್ಯನಿಗೆ ಕಷ್ಟ ಸುಖ ಬರುದು ಸಹಜ ನೋಡು. ಕಷ್ಟ ಸುಖ ಬಂದಾಗ ಜಾಸ್ತಿ ಸಿಕ್ಕ ಬರ್ತಂತೆ, ಕಷ್ಟ ಬಂದಾಗ ಬಹಳ ಕುಕ್ಕ ಬರ್ತಂತ. ಈ ಜೀವನದಲ್ಲಿ ಯಾವುದು ಶಾಶ್ವತವಾಗಿರಲ್ಲಪ್ಪ, ಯಾವುದು ಶಾಶ್ವತವಾಗಿರಲ್ಲ. ಕಷ್ಟ ಬರುತ್ತೆ ಹೋಗ್ತಾನೆ ಇರುತ್ತೆ, ಇನ್ನು ಸುಖ ಬರುತ್ತೆ ಹೋಗ್ತಾನೆ ಇರುತ್ತೆ. ಅಪರೂಪಕ್ಕೆ ಅಪರೂಪನೆ ಬಂದಿದ್ಯಾ, ನಿನ್ನ ಮಾತನಾಡಿಸ್ತಾ ನಿಂತಿದ್ದೀನಿ, ಕುಳಿತುಕೊಂಡು ಹೇಳುವುದು ಸುಲಭ ಅಕ್ಕ ಸುಲಭ, ಆದರೆ ಅದನ್ನು ಅನುಭವಿಸುವುದು ಅಷ್ಟೊಂದು ಸುಲಭವಲ್ಲ ಅಕ್ಕ ಸುಲಭ. ಶ್ರೀಮಂತ ಮನೆಯ ಸದೆ ಎಂದು ಅಗಲೆರಡು ಕಣ್ಣೀರಲ್ಲಿ ಕೈ ತೊಳೆಯುವುದನ್ನು ನೋಡಿದರೆ ನನ್ನ ಕರುಳಕ್ಕಿಂತ ಬರುವಂತಾಗಿದೆ. ಇನ್ನಷ್ಟು ದಿನ ಅಂತ ಈ ನನ್ನ ತಂಗಿ ಕಷ್ಟ ಪಡುತ್ತಿರುವ ನೋವನ್ನು ನೋಡಿ ಖುಷಿ ಪಡುತ್ತಿರುವೆ ತಂದೆ ನೀನು. ಈಗಲಾದರೂ ಈ ನನ್ನ ತಂಗಿ ಕಷ್ಟ ಪಡುತ್ತಿರುವ ನೋವನ್ನು ನೋಡಿ ದಯವನ್ನು ತೋರು ತಂದೆ, ದಯವನ್ನು ತೋರು. ನಿನ್ನ ಗಂಡನಿಗಾದ ನಿನ್ನ ಮೂಕವೇತನ ಏನು ಅರಿವಾಗಬೇಕಿತ್ತು, ಅರಿವಾಗಬೇಕಿತ್ತು. ಮನಸ್ಸಿನ ನೋವಿನಿಂದ ನೀನು ನನ್ನ ಪತಿ ದೇವರನ್ನ ಈ ರೀತಿ ತಪ್ಪಾಗಿ ಅರ್ಥ ಮಾಡ್ಕೊಂಡು ಬಾಯಿ ಬಂದಂತೆ ಮಾತಾಡ್ತಾ ಅವರು ಒಂದು ಸಣ್ಣ ಇರುವೆಯನ್ನು ಸಹಿತ ಹೊಸಕ್ಕೆ ಹಾಕೋದಕ್ಕೆ ಮಾಡುತ್ತಿಲ್ಲ. ಏನು ಅವರು ಕಷ್ಟದಲ್ಲಿ ಸಿಲುಕಿ ನುಂಗೋದಕ್ಕೂ ಆಗದೆ ಬಿಸಿ ತುಪ್ಪನ ಉಗುಳೋದಕ್ಕೂ ಆಗದೆ ಅವರು ಅವ್ರ ಬಗ್ಗೆ ನೀನೇನು ನನಗೇನು ಬೇಡಕ್ಕ ಏನು ಬೇಡ. ಭಿಕ್ಷುಕರಿಗೆ ಎಲ್ಲ ಒಳಗ್ ಕಟ್ಟು ಕೂರ್ತಿ ಮೃಷ್ಣಾನ ಭೋಜನ
ಹಾಕು. ಹಾಗೆ ಅವ್ರು ಹೋಗುವಾಗ ಕಳ್ಳತನದಿಂದ ದುಡ್ಡು ಕಾಯಿ ಹಾಕಿ ಬರಬೇಕು. ಅವ್ರು ನಿನ್ನ ಹೊಟ್ಟೆ ತಣ್ಣಗಿರಲಿ ಅಂತ ಹಣವಿಲ್ಲವಾದವನು ಗುಣವಂತ ನೆನೆಸಿಕೊಳ್ಳುತ್ತಾನೆ. ಇದು ನಮ್ಮ ಪ್ರಾರಬ್ಧ ಕಣೆ, ಪ್ರಾರಬ್ಧ. ನಿಮಗೆ ಹೇಳುವ ಕಾಲ ನಮಗೆ ಹೇಳಿಸಿಕೊಳ್ಳುವ ಕಾಲ, ನಿಮಗೆ ಆಜ್ಞೆ ಮಾಡುವ ಕಾಲ ನಮಗೆ ಆಜ್ಞೆ ಮಾಡಿಸಿಕೊಳ್ಳುವ ಕಾಲ. ನೋಡು, ಇದು ನಿಂತಲೇ ನಿಲ್ಲಲು ಕೊಚ್ಚಿ ಹೋಗುವ ನೀಲ್ಲ ಕಣೆ. ಇದು ನೀರಲ್ಲ, ಕಾಲ ಯಾವಾಗಲೂ ಬದಲಾಗುತ್ತಾನೆ ಇರುತ್ತೆ. ನೋಡು, ಒಂದು ವೇಳೆ